ನಮಸ್ತೆ ವೀಕ್ಷಕರೇ ಲಾ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಿದ್ದೀರ ನ್ಯಾಷನಲ್ ಟಿ ವಿ ನಾನು ರೇಣುಕಾ ಹರೀಶ್ ವೀಕ್ಷಕರು ಇವತ್ತಿನ ಸಂಚಿಕೆಯಲ್ಲಿ ಮನೆಯ ಮಾಲೀಕರು ಬಾಡಿಗೆದಾರರ ವಿರುದ್ಧ ಯಾವ್ಯಾವ ರೀತಿ ಕ್ಲೈಮ್ಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸಾಮಾನ್ಯವಾಗಿ ಇತ್ತೀಚೆಗೆ ಈ ಸಮಸ್ಯೆಗಳು ಜಾಸ್ತಿನೇ ಆಗ್ತಾ ಹೋಗ್ತಿದೆ ಏನು ಅಂತಂದರೆ ಮನೆ ಮಾಲೀಕರು ಇರ್ತಾರೆ ಅವ್ರ ಮನೆ ಕೆಳಗಡೆ ಅಥವಾ ಬೇರೆ ಎಲ್ಲೋ ಒಂದು ಮನೆ ಇರುತ್ತೆ ಅಲ್ಲಿ ಬಾಡಿಗೆ ಕೊಟ್ಟಿರ್ತಾರೆ ಅಥವಾ ಲೀಸಿಗೆ ಅಂತ ಹೇಳಿ ಕೊಟ್ಟಿರ್ತಾರೆ ಒಂದು ಕಡೆ ಅವರು ಲೀಸಿಗೆ ಯಾರಿದ್ದಾರೆ ಅಥವಾ ರೆಂಟ್ಗೆ ಯಾರಿದ್ದಾರೆ ಟೆನೆಂಟ್ ಅಂತ ಯಾರನ್ನು ಕರಿತೀವಿ ಲೆಸ್ಸಿ ಅಂತ ಯಾರಿಗೆ ಕರಿತೀವಿ ಇವರು ಒಂದು ಕಡೆ ಪೇಮೆಂಟ್ ಕೂಡ ಮಾಡ್ತಿರಂದ್ರೆ ರೆಂಟ್ ಪೇಮೆಂಟ್ಗಳನ್ನ ಕೂಡ ಮಾಡ್ತಿರಲ್ಲ ಮನೆ ಖಾಲಿ ಕೂಡ ಮಾಡ್ತಾ ಇರೋದಿಲ್ಲ ಸಾಮಾನ್ಯವಾಗಿ ಈ ಪರಿಸ್ಥಿತಿಗಳು ಈ ಬಂದ ನಂತರ ಸಾಕಷ್ಟು ಮಾಲೀಕರು ಏನಾಗಿರ್ತಾರೆ ಅವರ ಮನೆಯನ್ನ ಪ್ಲೆಡ್ಜ್ ಮಾಡಿರ್ತಾರೆ ಕೋರ್ಟ್ ಅಲ್ಲಿ ಬ್ಯಾಂಕ್ ಅಲ್ಲಿ ಪ್ಲೆಡ್ಜ್ ಮಾಡಿರ್ತಾರೆ ಬ್ಯಾಂಕಿಂದ ಆಕ್ಷನ್ ನೋಟಿಸ್ ಎಲ್ಲ ಬಂದಿರುತ್ತೆ ಈ ಅವ್ರದ್ದು ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅಲ್ಲಿ ಒದ್ದಾಡ್ತಿರ್ತಾರೆ ಜೊತೆಯಲ್ಲಿ ಈ ಟೆನೆಂಟ್ ಏನಿದ್ದಾರೆ ಅವ್ರ ಮನೆ ಬಾಡಿಗೆ ಕೂಡ ಖಾಲಿ ಮಾಡ್ತಿರಲ್ಲ ಬಾಡಿಗೆ ಕೊಡ್ತಾನೂ ಇರೋದಿಲ್ಲ ಇಂಥದ್ದೊಂದು ಪರಿಸ್ಥಿತಿನ ನಾವು ನೋಡ್ತಿದ್ದೀವಿ ಹಾಗಾದ್ರೆ ವೀಕ್ಷಕರೇ ಮನೆ ಮಾಲೀಕರಿಗೆ ಯಾವ ರೀತಿ ರೆಮಿಡಿ ಇದೆ ಅಂದ್ರೆ ಅವರು ಒಂದು ಸಿವಿಲ್ ಸೂಟ್ ಫೈಲ್ ಮಾಡ್ಬೇಕಾಗತ್ತೆ ಸಿವಿಲ್ ಸೂಟ್ ಅನ್ನು ಫೈಲ್ ಅಂದರೆ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಕೋರ್ಟ್ ಮೇಲೇ ನಂಬಿಕೆನೇ ಹೋಗ್ಬಿಡ ಅಷ್ಟು ವಿಳಂಬಗಳಾಗ್ತಾ ಇರುತ್ತೆ ಈ ಥರದ್ದು ಒಂದು ಪ್ರೊಸೀಡಿಂಗ್ಸಲ್ಲಿ ಎಂತಂದ್ರೆ ನೀವು ರಿಲೀಫೇ ಸಿಗೋದಿಲ್ಲ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಕೇಸು ನಡ್ಕೋತಾ ಇರುತ್ತೆ ಬಾಡಿಗೆಯಿಂದ ಅವ್ರು ಖಾಲಿನ ಮಾಡ್ತಿರಲ್ಲ ಬಾಡಿಗೆ ಕೂಡ ಕೊಡ್ತಿರಲ್ಲ ಅದರಿಂದ ಇವರು ಯಾವ ರೀತಿ ಸ್ಪೀಡಾಗಿ ಒಂದು ರಿಸಲ್ಟನ್ನು ಪಡ್ಕೋಬೋದು ಕೋರ್ಟಲ್ಲಿ ಅಂತಂದ್ರೆ ಹಾಗೆ ಯಾವ್ಯಾವ ರಿಸಲ್ಟನ್ನು ಪಡ್ಕೋಬೋದು ಯಾವ್ಯಾವ ಪರಿಹಾರಗಳನ್ನ ಪಡ್ಕೋಬೋದು ಅಂತಂದರೆ ಸಿ ಪಿ ಸಿ ಆರ್ಡರ್ ಟ್ವೆಲ್ ರೂಲ್ ಸಿಕ್ಸ್ ಕೆಳಗಡೆ ಒಂದು ಅಪ್ಲಿಕೇಶನ್ನ ಮೂವ್ ಮಾಡಬೇಕಾಗ್ತದೆ ಅಂದರೆ ಇದು ಯಾವುದಂದ್ರೆ ಕೋರ್ಟ್ ಪವರು ಯಾವುದೇ ಒಂದು ಕೇಸನ್ನ ಮಧ್ಯದಲ್ಲಿ ಯಾವುದೇ ಒಂದು ಜಡ್ಜ್ಮೆಂಟನ್ನು ಕೊಡೋ ಕೊಡುವ ಅಧಿಕಾರ ಅವರಿಗಿರುತ್ತೆ ಇರುತ್ತೆ ಈ ರೀತಿ ಏನೇನ ಕೇಳಬಹುದು ಒಬ್ಬ ಬಾಡಿಗೆದಾರ ಒಬ್ಬ ಮಾಲೀಕ ತನ್ನ ಬಾಡಿಗೆದಾರರ ಮೇಲೆ ಅಂತಂದ್ರೆ ರೆಂಟ್ ಡ್ಯೂಸ್ ಎಲ್ಲ ಎಷ್ಟು ಪೇಮೆಂಟ್ ಮಾಡಬೇಕು ಅಂತ ಹೇಳಿ ಒಂದು ಮೆಮೋ ಆಫ್ ಕ್ಯಾಲ್ಕುಲೇಷನ್ ಹಾಕೊಟ್ಟು ಕೋರ್ಟಿಗೆ ಇಷ್ಟು ನನಗೆ ರೆಂಟ್ ಡ್ಯೂಸ್ ಬರಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ರೆಂಟ್ ಡ್ಯೂಸ್ಗೆ ಕಟ್ಕೊಡ್ಬೇಕು ಅಂತ ಹೇಳಿ ಒಂದು ಅಪ್ಲಿಕೇಶನ್ನ ಹಾಕೋಬೋದಾಗುತ್ತೆ ಹಾಗೆಯೇ ಏನಾದರೂ ಡ್ಯಾಮೇಜ್ಗಳಾಗಿದ್ದಾರೆ ಅಂದರೆ ಅವ್ರು ಏನಿದ್ದಾರೆ ಲೆಸ್ಸಿ ಆಯಿತು ಅಂದರೆ ಬಾಡಿಗೆ ಇರೋರಾಯಿತು ಭೋಗ್ಯಕ್ಕೆ ಇರೋರಾಯ್ತು ಏನಾದರೂ ಡ್ಯಾಮೇಜ್ಗಳನ್ನ ಮಾಡಿದ್ರೆ ಡ್ಯಾಮೇಜ್ ಕೂಡ ಕ್ಲೈಮ್ ಮಾಡ್ಬೋದಾಗಿರುತ್ತೆ ಹಾಗೆ ಏನು ರೆಂಟ್ ಅಮೌಂಟ್ ಏನಿದೆ ಅದ್ರದ್ದು ಇಂಟ್ರೆಸ್ಟ್ನ ಕೂಡ ಕೇಳ್ಬೋದಾಗಿತ್ತು ಅಥವಾ ಲೀಸ್ ಅಮೌಂಟ್ ಏನಿದೆ ಅದ್ರ ಇಂಟ್ರೆಸ್ಟ್ ಕೂಡ ಕೇಳ್ಬೋದಾಗಿರುತ್ತೆ ಹಾಗೆ ಲೀಗಲ್ ಅವ್ರು ಏನೇನು ಅಡ್ವೊಕೇಟ್ ಫೀಸ್ಗಳು ಮತ್ತು ಕೋರ್ಟ್ ಫೀಸ್ಗಳೆಲ್ಲ ಏನೇನು ಕಟ್ಟಿರ್ತಾರೆ ಅದ್ರದ್ದು ಕೂಡ ರಿಕವರಿಯನ್ನು ಕೇಳ್ಬೋದಾಗಿರುತ್ತೆ ಹಾಗೆ ನನಗೆ ಪೊಸೆಷನ್ ಈಗಲೇ ಬೇಕು ಮನೆ ಪೊಸೆಷನ್ ಬೇಕು ನನಗೆ ಅವ್ರನ್ನ ಖಾಲಿ ಮಾಡಿಸ್ಕೊಡಿ ಅಂತ ಹೇಳಿ ಹೇಳಿ ಒಂದು ಅಪ್ಲಿಕೇಶನ್ ಮೂವ್ ಮಾಡಿ ಪರಿಹಾರಗಳನ್ನ ಒಂದು ನಲ್ಲಿ ಸೂಟ್ ಅಂತ ಹೇಳಿ ಒಂದು ಫೈಲ್ ಮಾಡ್ತೀವಿ ಸೂಟ್ ಅಂತ ಹೇಳಿ ಕರಿತೀವಿ ಖಾಲಿ ಮಾಡಿಸ್ಕೊಡಿ ಅಂತ ಹೇಳಿ ಒಂದು ಹಾಕೋ ಸೂಟ್ ಅಲ್ಲಿ ಇಷ್ಟು ಪರಿಹಾರಗಳನ್ನ ಕೇಳಬಹುದು ಅಂದ್ರೆ ರೆಂಟ್ ಡ್ಯೂಸ್ಗಳನ್ನ ಕೊಡಿ ಅಂತ ಹಾಗೆ ಇಂಟ್ರೆಸ್ಟ್ ಕಟ್ಟಬೇಕಂತ ಡ್ಯಾಮೇಜಸ್ ಕೊಡಬೇಕಂತ ಅದರ ಅಡ್ವೊಕೇಟ್ ಫೀಸ್ ಇವ್ರೇನ್ ಖರ್ಚು ಮಾಡಿರೋದನ್ನ ಕೊಡಬೇಕಂತ ಈ ರೀತಿ ಇಂಟ್ರೆಸ್ಟ್ ಕಟ್ಕೊಡ್ಬೇಕು ಪೊಸೆಷನ್ ನನಗೆ ವಾಪಸ್ ಕೊಡ್ಬೇಕು ಇಲ್ಲೇ ಅಂತ ಹೇಳಿ ಇಷ್ಟು ಪರಿಹಾರ ಬಾಡಿಗೆದಾರರ ಮೇಲೆ ಮಾಲೀಕರಾದವರು ಕೇಳಬಹುದು ಹಾಗೆ ಸಾಕಷ್ಟು ಜನ ಹೇಳೋದಂದ್ರೆ ತುಂಬಾ ವಿಳಂಬ ಈ ಬರೀ ಕೋರ್ಟ್ ದುಡ್ಡು ಸುರ್ಕೊಂಡು ನಿಂತ್ಕೋತೀವಿ ಅಡ್ವೊಕೇಟ್ ದುಡ್ಡು ಸುರ್ಕೊಂಡು ನಿಂತ್ಕೋತೀವಿ ಹೊರತು ನಮ್ಗೆ ಏನು ರೆಮಿಡಿನೇ ಸಿಕ್ತಿಲ್ಲ ಅಂತ ಹೇಳಿ ಹೇಳೋದನ್ನ ನಾವು ನೋಡ್ತೀವಿ ರೆಮಿಡಿ ಯಾವಾಗ ಸಿಗೋದಿಲ್ಲ ಅಂತಂದ್ರೆ ನೀವು ಕರೆಕ್ಟ್ ಆಗಿ ಅಡ್ರೆಸ್ ಗಳನ್ನ ಫರ್ನಿಶ್ ಮಾಡದೇ ಇದ್ರೆ ಆ ಡೇಟ್ ಗೆ ಆ ನ್ಯಾಯಾಲಯದಲ್ಲಿ ಕರೆಕ್ಟ್ ಆಗಿ ಸ್ಟೆಪ್ ಗಳನ್ನ ತಗೊಳ್ಳದೇ ಇದ್ದಾಗಷ್ಟೇ ನಿಮ್ಗೆ ರೆಮಿಡಿ ಸಿಗೋದಿಲ್ಲ ಹೊರತು ನ್ಯಾಯಾಲಯದಲ್ಲಿ ಖಂಡಿತ ಎಲ್ಲದಕ್ಕೂ ರೆಮಿಡಿ ಇದ್ದೇ ಇರುತ್ತೆ ನೀವು ಕರೆಕ್ಟ್ ಆಗಿ ಅಗ್ರಿಮೆಂಟ್ ಗಳನ್ನ ಮೇಂಟೈನ್ ಮಾಡಬೇಕಾಗುತ್ತೆ ರೆಂಟ್ ಅಗ್ರಿಮೆಂಟ್ ಆಯಿತು ಲೀಸ್ ಅಗ್ರಿಮೆಂಟ್ ಆಯಿತು ಇದನ್ನೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ ಕೋರ್ಟ್ ಯಾವಾಗಲೂ ಎವಿಡೆನ್ಸ್ ನೋಡಿನೇ ಅಂದ್ರೆ ಪ್ರೂಫ್ ಗಳನ್ನ ನೋಡಿನೇ ಒಂದು ಜಡ್ಜ್ಮೆಂಟನ್ನು ಕೊಡೋದು ಆದ್ರಿಂದ ಅಕ್ಯೂಸ್ಡ್ ಅಂತ ಅಂದರೆ ಪ್ರತಿವಾದಿ ಅವರ ಅಡ್ರಸ್ ಗಳನ್ನೆಲ್ಲ ಇದನ್ನೆಲ್ಲ ಕರೆಕ್ಟಾಗಿ ಕೊಡೋದು ನಿಮ್ಮದೇ ಕರ್ತವ್ಯ ಆಗಿರುತ್ತೆ ರೆಮಿಡಿ ಬೇಕು ಅನ್ನೋದೇ ಆದ್ರೆ ಇದನ್ನೆಲ್ಲ ಕರೆಕ್ಟಾಗಿ ಆಗಿ ಹೋಮ್ ವರ್ಕ್ ಮಾಡಿಕೊಂಡೇ ಒಂದು ಕೇಸನ್ನು ಫೈಲ್ ಮಾಡಬೇಕಾಗುತ್ತೆ ಸ್ಪೀಡಿ ಡಿಸ್ಪೋಸಲ್ ಆಗಬೇಕು ರೂಲ್ ಸಿಕ್ಸ್ ಕೆಳಗಡೆ ಒಂದು ಅಪ್ಲಿಕೇಶನ್ ಮೂವ್ ಮಾಡಿ ಯಾವುದೇ ಒಂದು ರೆಮಿಡಿಯನ್ನು ಕೇಳ್ಬೋದು